ಸುವರ್ಣ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ನೆರೆ ಗ್ರಾಮದಲ್ಲಿ ಸಿಲುಕಿದ್ದ ಬಾಣಂತಿಯನ್ನ ಸ್ಥಳಾಂತರ ಮಾಡಲಾಗಿದೆ. ವಿಜಯಪುರದ ತಾರಾಪುರದಲ್ಲಿ ಸಿಲುಕಿದ್ದಂತಹ ಬಾಣಂತಿ. ಸುವರ್ಣ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ಸುವರ್ಣ ನ್ಯೂಸ್ ನ ವರದಿ ಬೆನ್ನಲ್ಲೇ ತಹಸೀಲ್ದಾರ್ ಅಲರ್ಟ್ ಆಗ್ತಾರೆ, ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ಕೊಡ್ತಾರೆ. ಬೋಟ್ ಮೂಲಕ ಬಾಣಂತಿಯನ್ನ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ. ವಿಜಯಪುರದ ತಾರಾಪುರದಲ್ಲಿ ಸಿಲುಕಿದ್ದಂತಹ ಬಾಣಂತಿ, ಬೋಟ್ ಮೂಲಕ ಬಾಣಂತಿಯನ್ನ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ. ಸುವರ್ಣ ನ್ಯೂಸ್ ನಲ್ಲಿ ವಿಸ್ತೃತವಾದಂತಹ ವರದಿ ಪ್ರಸಾರ ಆಗ್ತಾ ಇದ್ದ ಬೆನ್ನಲ್ಲೇ ತಹಶೀಲ್ದಾರ್ ಅಲರ್ಟ್ ಆಗಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟರು. ಬೋಟ್ ಮೂಲಕ ಅಧಿಕಾರಿಗಳು ಬಾಣಂತಿಯನ್ನ ರಕ್ಷಣೆ ಮಾಡಿದ್ದಾರೆ. ಬಾಣಂತಿ ಕುಟುಂಬಸ್ಥರ ಮನ ಒಲಿಸಿದ್ದಾರೆ ತಹಶೀಲ್ದಾರ್. ಎಷ್ಟೇ ಮಳೆ ಬರಲಿ, ಎಷ್ಟೇ ಪ್ರವಾಹ ಬರಲಿ, ಎಂಥದ್ದೇ ಸಂಕಷ್ಟದ ಪರಿಸ್ಥಿತಿ ಇರಲಿ, ಮನೆ ಬಿಟ್ಟು ಆಚೆ ಬರೋದಿಲ್ಲ ಅಂತ ಜನ ಪಟ್ಟು ಹಿಡಿದು ಕೂತಿದ್ರು. ಈ ಸಂದರ್ಭದಲ್ಲಿ ಬಾಣಂತಿ ಕುಟುಂಬಸ್ಥರ ಮನ ಒಲಿಸಿದ್ದಾರೆ ತಹಶೀಲ್ದಾರ್. ಬಾಣಂತಿಯನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ವಿಜಯಪುರದ ತಾರಾಪುರದಲ್ಲಿ ದೃಶ್ಯದಲ್ಲಿ ನೀವು ಗಮನಿಸಬಹುದು, ನೆರೆ ಗ್ರಾಮದಲ್ಲಿ ಬಾಣಂತಿ ಸಿಕ್ಕಾಕೊಂಡಿದ್ರು, ಪರದಾಡ್ತಾ ಇದ್ರು. ಆ ಬಾಣಂತಿಯನ್ನ ರಕ್ಷಣೆ ಮಾಡಲಾಗಿದೆ. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು. ವರದಿಯ ನಂತರ ಎಚ್ಚೆತ್ತುಕೊಂಡಂತಹ ತಹಶೀಲ್ದಾರ್ ಮತ್ತು ಅಧಿಕಾರಿಗಳು ಬೋಟ್ನ ಮೂಲಕ ಆಕೆಯನ್ನ ರಕ್ಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಕುಟುಂಬಸ್ಥರು ಕೂಡ ಪಟ್ಟು ಹಿಡಿದಿದ್ರು, ನಾವಿಲ್ಲಿಂದ ಕದಲೋದಿಲ್ಲ ಅಂತ. ತಹಶೀಲ್ದಾರ್ ಕುಟುಂಬಸ್ಥರ ಮನ ಒಲಿಸಿದ್ದಾರೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸಬಹುದು, ಒಂದು ಕಡೆ ಬಾಣಂತಿಯನ್ನ ಬೋಟ್ನ ಮೂಲಕ ಯಾವ ರೀತಿ ಸ್ಥಳಾಂತರ ಮಾಡಲಾಗ್ತಾ ಇದೆ ಅಂತ. ಸುತ್ತಮುತ್ತ ಕಂಪ್ಲೀಟ್ ಜಲಾವೃತವಾಗಿದೆ, ಆಚೆ ಬರೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಅಂತ ಸ್ಥಳದಲ್ಲಿ ಬಾಣಂತಿ ಪುಟ್ಟ ಮಗು ಸಿಕ್ಕಾಕೊಂಡು ಪರದಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ. ಷಡಕ್ಷರಿ, ನೆರೆ ಗ್ರಾಮದಲ್ಲಿ ಸಿಲುಕಿದ್ದಂತಹ ಬಾಣಂತಿಯನ್ನ ಸ್ಥಳಾಂತರ ಮಾಡಲಾಗಿದೆ. ಸುವರ್ಣ ನ್ಯೂಸ್ ವರದಿಯ ನಂತರ ಎಚ್ಚೆತ್ತುಕೊಂಡಂತಹ ತಹಶೀಲ್ದಾರ್ ಮತ್ತು ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗ್ತಾರೆ. ಹೇಗ್ ನಡೀತು ಈ ಕಾರ್ಯ ಸ್ಮಿತಾ? ಏನಂತ ಹೇಳಿದ್ರೆ, ಇಡೀ ತಾರಾಪುರ ಗ್ರಾಮ ಭೀಮಾ ನದಿಯ ಪ್ರವಾಹಕ್ಕೆ ಸಿಲುಕಿ ನಡುಗಡ್ಡೆಯಾಗಿ ಮಾರ್ಪಾಡಾಗಿತ್ತು. ಈ ಸಂದರ್ಭದಲ್ಲಿ ಒಳಗಡೆ ಹೋದಂತ ಸುವರ್ಣ ನ್ಯೂಸ್ ಕೂಡ ಈ ಬಾಣಂತಿಯನ್ನ ಪತ್ತೆ ಹಚ್ಚಿ ಆಕೆಯ ಅಳಲನ್ನ ಕೂಡ ಆಲಿಸಿತ್ತು. ಆಕೆ ನಮ್ಮ ಜೊತೆಗೆ ಮಾತನಾಡುವಾಗ ಕೂಡ ಹೇಳಿದ್ಲು, ನಾವು ಏನೇ ಆದ್ರೂ ನಾನು ಹೊರಗಡೆ ಬರೋದಿಲ್ಲ ಅಂದ್ರೆ, ಆಕೆಯನ್ನ ಹೊರಗಡೆ ಕರ್ಕೊಂಡ್ ಬರೋದಕ್ಕೆ ಮೊದಲು ಅಧಿಕಾರಿಗಳು ಆಕೆಯನ್ನ ಭೇಟಿ ಮಾಡಿದ್ರು. ಅವರ ಕುಟುಂಬಸ್ಥರಿಗೂ ಹೇಳಿದಾಗಲೂ ಕೂಡ ಆಕೆ ನಾನು ಯಾವುದೇ ಕಾರಣಕ್ಕೂ ಬರೋದಿಲ್ಲ, ಇಲ್ಲಿ ಮನೆ ನನ್ನ ಮೇಲೆ ಬಿದ್ದು ಕುಸಿದು ಬಿದ್ರು ಆಯ್ತು, ಪ್ರವಾಹ ಬಂದು ನಾನು ಕೊಚ್ಕೊಂಡು ಹೋದ್ರು ಆಯ್ತು, ನಾನು ಯಾವುದೇ ಕಾರಣಕ್ಕೂ ಕೂಡ ಹೊರಗೆ ಬರೋದಿಲ್ಲ ಅನ್ನೋ ಮಾತನ್ನ ಆಕೆ ಹೇಳಿದ್ಲು. ಆದ್ರೆ ಕೊನೆಗೆ ಈ ಸಂಬಂಧಪಟ್ಟಂತೆ, ಈ ಕುರಿತಂತೆ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ರೀತಿ ಬಾಣಂತಿ ಪರದಾಡ್ತಾ ಇದ್ದಾಳೆ ಅಂತ ವಿಚಾರವನ್ನ ಪ್ರಸಾರ ಮಾಡಿತ್ತು. ತದನಂತರ ಹೆಚ್ಚಿನ ಆಲಮೇಲೆ ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಬೋಟ್ ಮೂಲಕ ಒಳಗಡೆ ಹೋಗಿ, ಮತ್ತೆ ಬಾಣಂತಿ ಗೀತಾ ಮತ್ತೆ ಆಕೆಯ ಮನೆಯವರ ಮನವನ್ನ ಕೂಡ ಅವರು ಒಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ. ಆದ್ರೆ ಸದ್ಯ ಅಪಾಯ ಕಣ್ಮುಂದೆ ಇರೋದ್ರಿಂದ, ಅಪಾಯ ಮನೆ ಮುಂದೆ ಬಂದಿರೋದ್ರಿಂದ, ನಾವು ದಯವಿಟ್ಟು ಇಲ್ಲಿಂದ ಹೊರಗಡೆ ಬರಬೇಕು ಅನ್ನೋಂತ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡು, ಬಾಣಂತಿ ಮತ್ತು ಆಕೆಯ ಮನೆಯವರನ್ನ ಆಕೆಗೆ ಸಹಾಯ ಮಾಡೋದ್ರಿಂದ ಮತ್ತೆ ಕೆಲವೊಬ್ಬರನ್ನ ಕರೆದುಕೊಂಡು ಬೋಟ್ ಮುಖಾಂತರ ಅವರ ಕರ್ಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಆಲ ಮೇಲೆ ಸುರಕ್ಷಿತ ಸ್ಥಳದಲ್ಲಿ ಆಕೆಗೆ ಒಂದು ಆಶ್ರಯವನ್ನ ಕೂಡ ಈಗ ಸದ್ಯಕ್ಕೆ ತಾತ್ಕಾಲಿಕ ಆಶ್ರಯವನ್ನ ಮಾಡಿಕೊಟ್ಟಿರುವಂತದ್ದು. ವೀಣಾ, ಥ್ಯಾಂಕ್ ಯು ಷಡಕ್ಷರಿ ನಿಮ್ಮೆಲ್ಲ ಡೀಟೇಲ್ಸ್ಗೆ.